ಮಂಗಳೂರಿನ ಕುಕ್ಕರ್ ಸ್ಫೋಟ ಪ್ರಕರಣಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರು ತಮ್ಮ ಸಂಶೋಧನೆಯ ಫಲವಾದ ಹೊಸ ಬಿಗ್ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಚಿಲುಮೆ ಆ ವೋಟರ್ ಅಂದರೆ ಮತದಾರರ ಪಟ್ಟಿಯ ಏರುಪೇರುಗಳೇನಿದೆ ಅದನ್ನು ಮುಚ್ಚಿ ಹಾಕಲು ಕುಕ್ಕರ್ ಬ್ಲಾಸ್ಟ್ ಪ್ರಕರಣವನ್ನು ದೊಡ್ಡದು ಮಾಡಿದರು ಎಂಬುದು ಇವರ ಸಂಶೋಧನೆ ಅಥವಾ ಅಭಿಪ್ರಾಯದ ಭಾಗ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ನಡೆದು ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಡಿ ಜಿ ಪಿ ಇದು ಭಯೋತ್ಪಾದಕ ಕೃತ್ಯ ಎಂದು ಸ್ಪೀಡಾಗಿ ಟ್ವೀಟ್ ಮಾಡಲು ಕಾರಣ ಏನು ಅಂತಂದ್ರೆ ಯಾವುದೇ ತನಿಖೆ ಶುರುವಾಗುವ ಮುನ್ನವೇ ಇದು ಭಯೋತ್ಪಾದಕ ಕೃತ್ಯ ಅಂತ ಹೇಗೆ ಘೋಷಣೆ ಮಾಡಿದ್ರು ಅಂತ ಎಲ್ಲ ಕೇಳಿದ್ರು ಓಕೆ ಅದೆಲ್ಲ ಇವತ್ತಾಕ್ರಿಗೆ ರಿಯಲೈಸ್ ಆಯಿತು ಆವತ್ ಯಾಕನ್ನಿಸ್ಲಿಲ್ವೋ ಬೆಳಗಿನ ಜಾವದಲ್ಲಿ ಇವತ್ತು ಶುರು ಓಕೆ ಇರಲಿ ಇದು ಭಯೋತ್ಪಾದಕ ಕೃತ್ಯ ಅಂತ ಹೇಗೆ ಹೇಳಿದ್ರು ಇದೇನು ಮಂಗಳೂರು ಘಟನೆ ಏನು ಮುಂಬೈ ಟೆರರಿಸ್ಟ್ ಅಟಾಕ ಅಥವಾ ಪುಲ್ವಾಮಾನ ಅಂದರೆ ಮಂಗಳೂರಿನಲ್ಲಿ ಮುಂಬೈ ಥರ ಜನ ಸಾಯ್ಬೇಕಿತ್ತು ಅಂತಾನೆ ಅಷ್ಟು ದೊಡ್ಡದಾಗಿ ಅಥವಾ ಪುಲ್ವಾಮಾಲೀಸ್ ಯೋಧರು ಸತ್ತಂಗೆ ಇಲ್ಲೂ ಯಾರು ಒಂದು ನಾಲ್ಕು ಜನ ಸಾಯ್ಬೇಕಿತ್ತು ಅಂತಾನೆ ಯಾರೂ ಸಾಯದಿದ್ದರೆ ಅದು ಟೆರರಿಸ್ಟ್ ಅಟ್ಯಾಕ್ ಅಲ್ಲ ಅಂತಾನ ಏನು ಇವ್ರದ್ದು ಲೆಕ್ಕಾಚಾರ ಹಿ ಯಸ್ ಲಾಸ್ಟ್ ಈಸ್ ಮೈಂಡ್ ಆದರೆ ಅದರ ಹೇಗೆ ಉಗ್ರ ಕೃತಿಯಾದ ಪ್ರಾಜೆಕ್ಟ್ ಮಾಡಿದ್ರು ಅಂತ ಏನು ಪ್ರಾಜೆಕ್ಟ್ ಮಾಡೋಕ್ಕೆ ಏನು ತಿಳಮೆ ಸೇಲ್ಗೆ ಕೆ ಪಿ ಸಿ ಅಧ್ಯಕ್ಷನು ಪಬ್ಲಿಕ್ ಟಿ ವಿನೂ ಕೇಳ್ತು ನನ್ನ ಹೇಳಿಕೆಗೆ ನಾನು ಬದ್ದಾರಿ ಮತ ಪಟ್ಟಿ ಹಗರಣ ಮುಚ್ಚು ಹಾಕೋ ಸಲುವಾಗಿ ಮಾಡಿದ್ರು ಮಂಗಳೂರು ಸ್ಫೋಟ ಪ್ರಕರಣ ದೊಡ್ಡದು ಮಾಡಿದ್ರು ಉಗ್ರ ತಾರೀಖ್ ಕಟ್ಕೊಂಡು ನಮಗೇನು ಆಗಬೇಕಾಗಿಲ್ಲ ಅಂತ ಹೇಳಿದ್ರು ನಿಮಗೇನು ಆಗಬೇಕಾಗಿಲ್ಲ ಅಂತ ಹೇಳಿದ್ರಲ್ಲ ನಿಮಗೇ ಆಗಬೇಕಾಗಿರೋದು ಅವ್ರುಗಳೆಲ್ಲ ಒಂದು ರೀತಿ ಕಾಂಗ್ರೆಸ್ದು ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಮುಸ್ಲಿಮರನ್ನ ಮತವನ್ನು ಎಲ್ಲಿ ಕೈತಪ್ಪಿ ಹೋಗುತ್ತದೋ ಹಲವಾರು ಪಕ್ಷಗಳ ದಾಳಿಯ ಮಧ್ಯೆ ಅದ್ಯಾವುದೋ ಎ ಐ ಎ ಎಮ್ ಎಮ್ ಡಬ್ಲ್ಯೂ ಎಕ್ಸ್ ವೈ ಪಾರ್ಟಿ ಈ ಆಪು ಮಧ್ಯದಲ್ಲಿ ಇವೆಲ್ಲ ಬಂದು ಎಷ್ಟು ಗೋಜಲ್ ಸೃಷ್ಟಿ ಮಾಡಿಬಿಟ್ಟಿವೆ ಅಂತಂದರೆ ಕಾಂಗ್ರೆಸ್ಸಿಗೆ ಅವರೇ ಬೇಡ ಅಂದರೂ ಇವರು ಬಿಡೋ ಸ್ಟೇಜಲ್ಲಿ ಇಲ್ಲ ಹಿಡ್ಕೊಂಡು ಹಿಡ್ಕೊಂಡು ಇಳಿದಿಡ್ತಾರೆ ಯಾಳು ಏಳು ಕಂಡು ತಬ್ಗೊಂಡ್ಬಿಡ್ತಾರೆ ಇವಾಗ ಎಲ್ಲ ಎಲೆಕ್ಷನ್ ಅದೇ ತಾನೇ ಆಗ್ತಿರೋದು ಹೌದು ಉಗ್ರ ತಾರಿಕೆ ನಾವು ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಸಂಭವಿಸಿದ್ದು ಹತ್ತೊಂಬತ್ತು ನವೆಂಬರ್ ಸಂಜೆ ನಾಲ್ಕೂವರೆ ಅವ್ರು ಡಿ ಜಿ ಪಿ ಟ್ರೀಟ್ ಮಾಡಿದ್ದು ನವೆಂಬರ್ ಇಪ್ಪತ್ತರ ಬೆಳಗ್ಗೆ ಒಂಬತ್ತು ಗಂಟೆ ಅಂದರೆ ಹದಿನೈದು ಗಂಟೆ ಅದಾಗಿ ನವೆಂಬರ್ ಇಪ್ಪತ್ತಾಗಿ ಇವತ್ತು ಡಿಸೆಂಬರ್ ಹದಿನೈದು ಹೆಚ್ಚು ಕಡಿಮೆ ಇಪ್ಪತ್ತೈದು ದಿನ ಇಪ್ಪತ್ತೈದು ದಿನ ಆದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಅಮೋಘವಾದಂಥ ಒಂದು ಜ್ಞಾನೋದಯವಾಗಿ ಈ ಸುದ್ದಿ ಬಂದಿದೆ ಸಂಶೋಧನೆ ಪರಿಣಾಮ ಅವತ್ತು ಇವರಿಗೆ ಅದು ಓಕೆ ಸುಮ್ಮನೆ ಡಿವೇಟ್ ಮಾಡ್ಕೊಂಡು ಓಟ್ ಈ ಓಟ್ ಗೇಟ್ ಸಂದರ್ಭದಲ್ಲಿ ತೆರಗಾದ ಯಾವುದೋ ಕುಕ್ಕರಲ್ಲಿ ಬ್ಲಾಸ್ಟ್ ಆಗ್ಬಿಟ್ಟಂತೆ ಕುಕ್ಕರಲ್ಲಿ ಬ್ಲಾಸ್ಟ್ ಎಲ್ಲಿತ್ತು ಯಾವ ಕುಕ್ಕರು ಆಟೋಲಿ ಏನು ಎನ್ನೇ ಟೆರರಿಸ್ಟ್ ಬಂದ್ಬಿಟ್ಟಿದೆ ಅಂತ ಎಲ್ಲಿಂದ ಬಂದ್ಬಿಟ್ಟಿದೆ ಟೆರಿಸ್ಟ್ ಎಲ್ಲ ಪ್ಲಾಂಟ್ ಮಾಡ್ಕೊಂಡು ಏನ್ ಡಿ ಜಿ ಬಹಳ ಅರ್ಜೆಂಟಾಗಿ ಏನು ಏನ್ ವಿಸಿಟ್ ಕೊಟ್ಬಿಟ್ಟು ಏನು ಏನೇನ್ ಡಿಬೇಟ್ ಮಾಡಕ್ ಪ್ರಯತ್ನ ಮಾಡ್ತಾರೆ ವಾಟ್ ಯು ಆರ್ ಟ್ರೈನ್ ಟು ಏನ್ ಜನ ದಡ್ಡರ ಯು ಟೆನ್ ಮಿ ಯು ಸೆಟ್ ದಟ್ ಇಸ್ ಅ ಬಿಗ್ ಟೆರಿಸ್ಟ್ ಜನ ದಡ್ಡರಲ್ಲ ಜನರಿಗೆ ಕೆಲವು ವಿಚಾರಗಳನ್ನು ಹೇಳೋ ಜನ ದಡ್ಡರಷ್ಟೇ ಯಾರು ಟೆರಾರಿಸ್ಟ್ಗಳು ಯಾರು ದೇಶದ್ರೋಹಿಗಳು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಕರ್ನಾಟಕ ಪೊಲೀಸ್ ಕಲ್ತ್ಕೋಬೇಕು ಅಂತ ನನಗೇನು ಅನಿಸಿಲ್ಲ ಭಯೋತ್ಪಾದಕ ಅಂತ ಹೇಳೋದ್ರಲ್ಲಿ ಇವ್ರಿಗೆ ಏನು ಕಳ್ಕೊಳ್ಳುವಂಥದ್ದು ಏನಿದೆ ಸರ್ ಈಗ ವಿಚಾರ ಹೇಗೆ ಹೇಗೆ ಡಿವಿಯೇಟ್ ಆಗತ್ತೆ ನನ್ಗೆ ಯಾರೋ ಒಬ್ರು ಹೇಳ್ರಪ್ಪ ಹೆಂಗ್ ಡಿವಿಯೇಟ್ ಆಗತ್ತೆ ಭಯೋತ್ಪಾದಕ ಕೃತ್ಯ ಆಯ್ತು ಯಾರು ಡಿವಿಯೇಟ್ ಮಾಡ್ಬೇಕದನ್ನ ಸರ್ಕಾರ ಹೌದು ಮಾಧ್ಯಮಗಳು ಎತ್ಕೊಂಡ್ರೆ ತಾನೆ ಹೌದು ಇಲ್ಲಿ ಡಿವಿಯೇಟ್ ಆಗಲ್ಲ ಇಲ್ಲ ಓಕೆ ಇದನ್ನು ತೊಗೊಂಡ ಮೇಲೂ ಚಿಲುಮೆ ಇಶ್ಯೂ ಇದೆಯೋ ಇಲ್ಲವೋ ಇನ್ನೂ ಈಗಲೂ ನಿಮ್ಮ ಬ್ರದರ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಕೊಂಡು ಓಡಾಡ್ತಿದ್ದಾರೆ ಅದೆಲ್ಲ ಪಕ್ಕದ ರಾಜ್ಯದಿಂದ ಎಪ್ಪತ್ತಾರು ಸಾವಿರ ಜನ ಕರ್ಕೊಂಬಂದು ಬಿಟ್ಟಿದ್ದಾರೆ ಥರ ಅದೇನು ದನಗಳ ಗೊಬ್ಬಚ್ಚಿಗಳ ಗೂಡಲ್ಲಿ ಕರ್ಕಂಬಂದು ಕರ್ಕೊಂಡ್ಬಂದು ಇಲ್ಲಿ ಬಿಟ್ಬಿಡಕ್ಕೆ ಮನೆ ಮನೆಗಳಿಗೆ ಕೊಟ್ಟಿದಾರ ದೂರು ನೀವು ಇಲ್ಲಿ ಮುಚ್ಚೋಕ್ಕಾಗಿಲ್ಲ ಅದನ್ನು ಅವರುಗಳು ಒಂದು ವೇಳೆ ಅದ್ರದ್ದು ಈಗಲೂ ದಾಖಲೆಗಳು ಅಥವಾ ಅದ್ರದ್ದು ಏನಾದ್ರು ಏರ್ಪೇರ್ ಆಗಿದೆ ಅಂದಿದ್ರೆ ಯು ಸ್ಟಿಲ್ ಹಾವ್ ಆಪ್ಷನ್ ಟು ಗೋ ಟು ಎನಿ ಕೋರ್ಟರ್ ಎನಿ ಪ್ಲೇಸ್ ಹೌದು ನಿಮಗಿದೆ ಹೆಂಗೆ ಮುಚ್ಚಾಕ್ಬಿಡ್ತಾರೆ ಯಾರು ನಿಲ್ಸಕ್ಕಾಗುತ್ತೆ ಯಾರು ನಿಲ್ಸಕ್ಕೆ ಆಗ್ಬಿಡುತ್ತೆ ನನಗೆ ಅವನು ಫೋನ್ ಮಾಡಿಲ್ಲ ನಿಲ್ಲಿಸು ಅಂತ ಹೌದು ನನಗೆ ಅವನು ಫೋನ್ ಮಾಡಿಲ್ಲ ಏನು ಕುಕ್ಕರ್ ಬ್ಲಾಸ್ಟರ್ ಕುಕ್ಕರಲ್ಲಂತೆ ಅಲ್ಲಂತೆ ಬ್ಲಾಸ್ಟರ್ ವಾಟ್ಸ್ಆಟ್ ಆಫ್ ಅಂಗ್ವೇಜ್ ನಿಮ್ದ್ರಿ ಏನ್ ಸ್ಟೈಲ್ ಅದು ಬಂತು ಅಂತ ಅಂತ ಕೇಳ್ತಾರೆ ಕೇಳ್ತಾರೆ ಆಟೋದಲ್ಲಿ ಕುಕ್ಕರ್ ಹೆಂಗ್ ಬಂತು ಕಥಿದ್ದ ಇವ್ರನ್ನ ಕೇಳ್ಬಿಟ್ಟು ಹಿಂದೆ ಟಿಫನ್ ಬಾಕ್ಸ್ ಅಲ್ಲಿ ಎಷ್ಟು ನೂರಾರು ಜನ ಜೀವ ಕಳ್ಕೊಂಡಿದ್ದಾರೆ ಅನ್ನೋದು ಜ್ಞಾನ ಇದೆಯಾ ಡಿ ಕೆ ಶಿವಕುಮಾರ್ಗೆ ಸೊಪ್ಪನವರೇ ಟಿಫಿನ್ ಬಾಕ್ಸ್ ಅಲ್ಲಿ ಕಳ್ಕೊಂಡಿದ್ದಾರೆ ಕುಕ್ಕರ್ ಅಲ್ಲಿ ಬ್ಲಾಸ್ಟ್ ಆಗಿದ್ದು ಕುಕ್ಕರ್ ಹೆಂಗ್ ಬಂತು ಅಂತಂದ್ರೆ ಅವನೂನ್ ಕೇಳಬೇಕು ನಿಮ್ ನಿಮ್ ಬ್ರದರ್ ಆಗಿದ್ರೆ ಅವ್ನನ್ನು ಕೇಳಿ ನಮ್ಮನ್ನೇನ್ ಕೇಳಿದ ಪ್ರಯೋಜನ ಒಳಗತೈತಲ್ಲ ಇದು ಕುಕ್ಕರಲ್ಲಿ ಯಾವನಾದ್ರೂ ಸ್ಫೋಟಕ ಪದಾರ್ಥ ಕ್ಯಾರಿ ಮಾಡ್ತಾನ ಪಾಪ ಬಾಯ್ ಮಿಸ್ಟೇಕ್ ಅಂತ ಅಂದಿದ್ದಾರೆ ಏನು ಮಿಸ್ಟೇಕ್ ಏನು ಮಿಸ್ಟೇಕ್ ಕ್ಯಾನ್ ದಿಸ್ ಮಿಸ್ಟೇಕ್ ಬಿ ಟೋಲ್ಡ್ ಟು ಎವ್ರಿ ಪ್ಲೇಸ್ ಇಟ್ಸ್ ಅ ಮಿಸ್ಟೇಕ್ ವಿ ಆರ್ ಅಲೋಯಿಂಗ್ ಆಲ್ ದಿಸ್ ಟೆರರಿಸ್ಟ್ಗಳ ವಿಚಾರದಲ್ಲಿ ನಿಮ್ಗೆಲ್ಲ ಮಾತಾಡೋದು ಜಾಗ ಕೊಡ್ತಿರೋದೇ ಫಸ್ಟ್ ಮಿಸ್ಟೇಕ್ ನಮ್ದು ಆಂತರಿಕ ಭದ್ರತೆ ವಿಚಾರದಲ್ಲಿ

ಕೆಲವು ಪ್ರಕರಣಗಳು ಕೆ ಹ್ಯಾಸ್ ನೋ ನಾಲೆಡ್ಜ್ ಆಫ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸ್ ಲಾ ಅದ್ರ ಬಗ್ಗೆ ಬಗ್ಗೆ ಜ್ಞಾನ ಇದೆ ಅವ್ರಿಗೆ ಅಷ್ಟೇ ಯಾಕಂದರೆ ಈಗ ಅದರಲ್ಲಿ ತಗ್ಲಾಕ್ ಕಟ್ಟರ ಬಹಳ ಸ್ಟಡಿ ಅವರು ಇನ್ಕಮ್ ಟ್ಯಾಕ್ಸ್ ಲಾನ ಅದು ಬಿಟ್ಟರೆ ಇನ್ಯಾದ್ರೂ ಇಲ್ಲ ಅವ್ರಿಗೆ ಕೆಲವು ಪ್ರಕರಣಗಳಲ್ಲಿ ಯು ಡೋಂಟ್ ನೀಡ್ ಟೈಮ್ ಯು ಕ್ವಿಕ್ಲಿ ನೋ ವಾಟ್ ಇಸ್ ಗೋಯಿಂಗ್ ಆನ್ ಅದರಲ್ಲಿ ಗೊತ್ತಾಗೋಗುತ್ತೆ ಕೆಲವು ಪ್ರಕರಣಗಳಲ್ಲಿ ಆತುರತೆ ಬೇಕಾಗಿಲ್ಲ ಡಿ ಜಿ ಪಿ ಹೇಳ್ತಿದ್ದಾರೆ ಅಂತಂದರೆ ಅಂದರೆ ಡಿ ಜಿ ಕರ್ನಾಟಕದಲ್ಲಿ ಸ್ಟೇಟ್ನವ್ರು ಪೊಲೀಸ್ನವ್ರು ಫೋನ್ ಮಾಡಿ ಮಿನಿಸ್ಟರ್ಗಳ ಸರ್ಕಾರದವ್ರು ಇದೆಲ್ಲ ಸ್ವಲ್ಪ ಬ್ಲೋ ಅಪ್ ಮಾಡಿ ಅಚ್ಚುಲುಮೆ ಸತ್ತೋಗ್ಬಿಡ್ಲಿ ಹಂಗೇನೆ ಅಂತ ಹೇಳಿದ್ರು ವಾಟ್ ಈಸ್ ದಿಸ್ ಯಾಕೆ ಮಾಡ್ತಿದ್ದಾರೆ ಹಾಗಾರೆ ರಾಜಕೀಯ ಲಾಭನಾ ಇಲ್ಲ ಕಾಂಗ್ರೆಸ್ಸಿನ ಹಳೆಯ ರೋಗ ಅದರ ವೈರಸ್ಸು ಡಿ ಕೆ ಶಿವಕುಮಾರ್ಗೂ ಬಂದಿದೆ ಹಳೆ ರೋಗನ ಸರ್ ಇದು ರೋ ಹಳೆಯ ರೋಗ ಇದು ಚಿದಂಬರಂ ಎಂಬ ವ್ಯಕ್ತಿಯ ರೋಗ ಇದು ದಿಗ್ವಿಜಯ ಸಿಂಹ ಎಂಬ ವ್ಯಕ್ತಿಯ ರೋಗ ಒಂದು ಹಂತದಲ್ಲಿ ರಾಜೀವ್ ರಾಹುಲ್ ಗಾಂಧಿದು ರೋಗ ಇದು ಜೆ ಎನ್ ಯು ವಿಚಾರದಲ್ಲಿ ಎಲ್ಲ ಎಲ್ಲರಿಗೂ ಇದೆ ಈ ರೋಗ ಇವ್ರಿಗೂ ಬಂದಿದೆ ಅಷ್ಟೇ ಮೇಲ್ನೋಟಕ್ಕೆ ನಾನು ಹಿಂದೂ ಪರ ಸಾಫ್ಟ್ ಹಿಂದುತ್ವ ಎಂದು ಪೋಸ್ ಕೊಡುವ ಡಿ ಕೆ ಅವ್ರಿಗೆ ಅದರಿಂದ ಆಗಬಹುದಾದ್ದು ತಪ್ಪಿಸ್ಕೊಳ್ಳೋಕೆ ಇನ್ನೊಬ್ಬರನ್ನ ಮೆಚ್ಚಿಸಲಿಕ್ಕೆ ಅಥವಾ ಮೈನಾರಿಟಿಯವ್ರನ್ನ ಮೆಚ್ಚಿಸಲಿಕ್ಕೆ ಹುಡುಕೊಂಡಿರೋ ತಂತ್ರ ಅಂತ ಪರಿಗಣಿಸಬೇಕು ಇಲ್ಲದೇ ಇದ್ರೆ ಅದಿಲ್ಲ ಅನ್ನೋದಾದರೆ ಅಬ್ಸಲ್ಯೂಟ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅಂಡ್ ಲ್ಯಾಕ್ ಆಫ್ ಕ್ಲಾರಿಟಿ ಆಫ್ ಥಾಟ್ ಒಬ್ಬ ಸಿ ಅಧ್ಯಕ್ಷರಿಗೆ ಇರಬೇಕಾದ್ರೆ ಇಲ್ಲದೆ ಅಷ್ಟೇ ಅಲ್ಲ ಘಟನೆ ನಡೆದು ಒಂದೇ ದಿನ ಕೇಳೋದಾಗಿದ್ರೆ ಬೇರೆ ಮಾತು ಸರ್ ಕಾಂಗ್ರೆಸ್ಗೆ ಒಂದು ಪ್ರಾಬ್ಲಮ್ ಇದೆ ಸರ್ ಬಿಜೆಪಿಯನ್ನು ಬೈಬೇಕು ಬೈಕೊಳ್ಳಿ ನಮ್ ನಮ್ಗೆ ಹೋಗ್ಬೇಕು ನೀವು ಬಿಜೆಪಿ ಬೈಕೊಂಡ್ರೆ ನಮ್ಗೆ ಹೋಗತಿ ನಾವೇ ಬೈಕತ್ತೀವಿ ಬೈಕ್ ಬಂದಂಗೆ ಬೈ ಅಂತಿದೆ ಆ ಬಿಜೆಪಿಯನ್ನ ಬೈಯುವ ಬರದಲ್ಲಿ ಹಿಂದೂಗಳನ್ನ ಬೈಯುವಂತಹ ದುಷ್ಟರೋಗ ಕಾಂಗ್ರೆಸ್ನವ್ರಿಗಿದೆ ಬಿಜೆಪಿ ನೋರನ್ನೆಲ್ಲ ಹಿಂದೂ ಅವ್ರನ್ನ ಬೈದ್ಬಿಡೋದು ಯಾಕೆ ನಮ್ಗೆ ಯಾಕೆ ಕೇಳ್ತಿದ್ದೀರಿ ಹಿಂದೂ ಸ್ಯಾಫ್ರನ್ ಟೆರ್ರರಿಸಮು ಆ ಟೆರ್ರರಿಸಮು ಈ ಟೆರ್ರಿಸಮ್ ಯಾಕೆ ನಮ್ಗೆ ಯಾಕೆ ಕೇಳ್ತಿದ್ದೀರಿ ಅದನ್ನು ಯು ಡಿಫೆಂಡಿಂಗ್ ದಟ್ ಇದೊಂದು ರೋಗ ಅದರ ಮುಂದುವರಿದ ಭಾಗ ಯಾವ ಚಿಲುಮೆ ಮುಚ್ಚಾಕ್ಬಿಡ್ತಾರೆ ಯಾಕೆ ಮುಚ್ಚಾಕ್ತಾರೆ ಮುಚ್ಚಾಕೆ ಬಿಡ್ಬಿಡ್ರಿ ನೀವು ಒಳ್ಳೆ ಕಥೆ ಐತಲ್ಲ ಅವ್ರು ಸಾವಿರ ತಂತ್ರ ಮಾಡ್ತಾರಪ್ಪ ಪ್ರತಿ ತಂತ್ರ ಮಾಡಿ ಸಿದ್ದರಾಮಯ್ಯ ತಂತ್ರ ಮಾಡಲ್ವಾ ಪ್ರತಿ ಅವ್ರು ಪ್ರತಿತಂತ್ರ ನಿಮಗೆ ಮಾಡಲ್ವಾ ಹಂಗೆ ಅದುವೆ ನೀವು ನೀವು ಬಿಡಬೇಡಿ ಯಾರು ಯಾರಿ ಬಿಡಿಯಿಂದವನು ಅದನ್ನು ಬಿಟ್ಟು ಒಂದು ಟೆರರಿಸ್ಟ್ ಆಕ್ಟಿವಿಟಿ ಅಲ್ಲಿ ಏನೋ ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಅದನ್ನು ಕಾಣಿಸ್ತಾ ಇದೆ ಟೈಮರ್ಗಳು ಕಾಣಿಸ್ತಾ ಇದೆ ಫರ್ದರ್ ಲಿಂಕ್ಸ್ ಸಿಕ್ಕಿದೆ ಎಲ್ಲ ಸಿಕ್ಕಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಅದನ್ನು ಇಡ್ಕೊಂಡು ಅಲ್ಲ ಅವ್ನು ಫಸ್ಟ್ ಟೈಮು ಅಲ್ವಲ್ಲ ಸರ್ ಅವನು ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಬೇಕಾಗಿರೋನು ರಾಷ್ಟ್ರಧ್ವಜ ಸುಟ್ಟಿದವನು ಅವನು ಐ ಎಸ್ ಐನ್ ಬಗ್ಗೆ ಗೋಡೆ ಮೇಲೆ ಬರೋದು ಕಾಂಗ್ರೆಸ್ನವ್ರು ಹೇಳಿಬಿಡಿ ಹೇಳಿಬಿಡಿ ಕಾಂಗ್ರೆಸ್ನವರು ಅಷ್ಟೇ ನೀವು ಹೇಳೋದೇನು ಬೇಕಿಲ್ಲ ಎಲ್ಲ ಅವನಿಗೂ ಗೊತ್ತಿದೆ ಸರ್ ಯುಆರ್ ಯು ಆರ್ ಬೇಸಿಕಲಿ ಡೂನ್ ಡೋ ನಾಟ್ ಡೈಜೆಸ್ಟ್ ಒನ್ ಸೈಡ್ ಆಫ್ ಒನ್ ಸೆಕ್ಷನ್ ಆಫ್ ದಿಸ್ ಕಂಟ್ರಿ ಅಂತ ನಿಮ್ಗೆ ಬೇಕಾಗಿರೋದು ಮತ ಮೈನಾರಿಟಿ ಮತ ಒಡೆದೋಗ್ತಿದೆ ಅನ್ನೋ ಭಯ ಒಡೆದೋಗ್ತಿರೋದನ್ನು ಕೆಟ್ಟ ನಡೆ ನಡೆಸ್ತಾ ಇರ್ತೀರಿ ನೀವು ಬೇಕಾದ್ರೆ ಹೇಳಿಬಿಡಿ ಅದನ್ನು ಅಲ್ಲ ಈ ಮಿಸ್ಟರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಯು ಹಾವ್ ಕಮಿಟೆಡ್ ಎ ಬ್ಲಂಡರ್ ಟುಡೇ ಅನುಮಾನನೇ ಇಲ್ಲ ಅದರಲ್ಲಿ ಸರ್ ಬೈ ಇನ್ವೋಕಿಂಗ್ ಎ ರಾಂಗ್ ಕೇಸನ್ನು ಅಲ್ಲ ಬ್ಲಾಸ್ಟ್ ವಿಚಾರವನ್ನು ಕೂಡ ಮತವನ್ನ ಸೆಳೆಯೋದಕ್ಕೋಸ್ಕರ ಹೋಗೋ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಹೌದ್ರಿ ಆಗ ಸಹ ಮುಸ್ಲಿಮ್ಸ್ ಅನ್ಕೋಬೇಕು ನಮ್ಮ ಪರ ಇದ್ದಾರೆ ನೋಡಿದ್ಯಾ ಅಲ್ಲಿ ಅನುಮಾನವನ್ನ ಹುಟ್ಟಿ ಹಾಕುವುದು ಇದು ಬಹಳ ದೊಡ್ಡ ತಂತ್ರ ಇದು ಎಲ್ಲ ಕಾಂಗ್ರೆಸ್ ನಲ್ಲಿ ಬಹಳ ಜನ ಮಾಡಿದ್ದಾರೆ ಬಿಜೆಪಿಯವರು ಮಾಡ್ತಾರೆ ಅವ್ರಿಗೆ ಬೇಕಾದಾಗ ಬಟ್ ಆ ಸಮುದಾಯನೇ ಹೀಗೆ ಥಿಂಕ್ ಮಾಡ್ಬೇಕಂತ ಇಲ್ವಲ್ಲ ಸರ್ ಗೊತ್ತಿಲ್ಲ ಮೆಚ್ಚಿಸಲಿಕ್ಕೆ ಪ್ರಯತ್ನ ನಾಟಕ ಮಾಡುವುದು ನನ್ನ ಕೆಲಸ ಪ್ರೇಕ್ಷಕರು ಮೆಚ್ಚೇ ಮೆಚ್ಚುತ್ತಾರೆ ಅಂತಲ್ಲ ಮೆಚ್ತಾರೇನೋ ಅಟೆಂಪ್ಟಲ್ಲಿ ನಾಟಕ ಮಾಡಬೇಕು ನಾನು ಆದರೆ ನೂರು ಪ್ರೇಕ್ಷಕರಲ್ಲಿ ಎಪ್ಪತ್ತು ಪ್ರೇಕ್ಷಕರು ಒಪ್ಕೋಬಹುದು ಮೂವತ್ತು ಪ್ರೇಕ್ಷಕರು ಒಪ್ತಾ ಇರಬಹುದು ಅಷ್ಟೇ ಅಷ್ಟೇ ಇದೆ ಇನ್ನೇನು ಹೋಟೆಲ್ಸ್ ಇಟ್ಸ್ ವೆರಿ ಬ್ಯಾಡ್ ಕೇಸ್ ಇಷ್ಟು ದಿನ ಬ್ಯಾಲೆನ್ಸ್ಡ್ ಆಗಿ ಹೆಂಗೂ ಇಲ್ಲ ಹೆಂಗೂ ಇಲ್ಲ ಅಂತ ತಂತಿ ಮೇಲೆ ನಡ್ಕೊಂಡು ಮೈಗೆಲ್ಲ ಎಣ್ಣೆ ಹಾಕೊಂಡು ಓಡಾಡ್ತಿದ್ರು ತಗ್ಲಾಕಂಡ್ರಿ ಇವತ್ತು ಕರೆಕ್ಟಾಗಿ ಆಗಿ ಯು ಯು ಶೋನ್ ಲ್ಯಾಕ್ ಆಫ್ ಸೀರಿಯಸ್ನೆಸ್ ನಮ್ಮ ಆಂತರಿಕ ಭದ್ರತೆಯ ವಿಚಾರದಲ್ಲಿ ಭಯೋತ್ಪಾದನೆಯ ವಿಚಾರದಲ್ಲಿ ಮತ್ತು ಯಾವುದಕ್ಕೆ ಯಾವುದನ್ನು ಹೋಲಿಕೆ ಮಾಡಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವು ಕಂಪ್ಲೀಟ್ಲಿ ಲಾಸ್ಟ್ ಬ್ಯಾಲೆನ್ಸ್ ಬಟ್ ಕೆಲವು ಸೀನಿಯರ್ ಲೀಡರ್ಸ್ ಹೇಳ್ತಾರೆ ಸರ್ ಒಂದು ಯಾವುದೋ ಹೇಳಿಕೆಯಿಂದಾಗಿ ಇಡೀ ಪಕ್ಷವನ್ನು ಯಾಕೆ ನೀವು ಹಂಗೆ ನೋಡ್ತೀರಾ ಅಂತ ಹೇಳಿ ಸೇಮ್ ಅಪ್ಲೈಸ್ ಟು ಕಾಂಗ್ರೆಸ್ ಆಲ್ಸೋ ಆನ್ ಬಿ ಜೆ ಪಿ ಆರ್ ಎನಿ ಅದರ್ ಪಾರ್ಟಿ ಆಗ ಒಂದು ಹೇಳಿಕೆಯಿಂದ ಇಡೀ ಪಕ್ಷ ಯಾಕೆ ನೋಡ್ತೀರಿ ಸೇಮ್ ದಾಟ್ ಇಸ್ ಓಕೆ ದ್ಯಾಟ್ಸ್ ಓಕೆ ಡಿ ಕೆ ಆಸ್ ಎ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕುಕ್ಕರ್ ಬ್ಲಾಸ್ಟ್ ಅಂತಂದ್ರೆ ಏನರ್ಥ ಏನು ಕುಕ್ಕರಲ್ಲಿ ಕತೆಕಾಯಿ ಕಿಟ್ಕೊಂಡು ಹೋಗಿದ್ದನಂತ ಹೌನ ಅದು ಹೆಸರು ಬದಲಾವಣೆ ಮಾಡಿಕೊಂಡು ಆಧಾರ್ ಕಾರ್ಡ್ ಮಾಡ್ತ ಕುಕ್ಕರ್ನಲ್ಲಿ ಅಥವಾ ಯಾರನ್ನಾರು ಡಿ ಕೆ ತೋರಿಸ್ಲಿ ನೋಡೋಣ ಇವತ್ತೇನೋ ಹೇಳಿದ ನಂದೇನಾರು ದಾಖಲೆ ಇದ್ರೆ ತೋರಿಸ್ರಿ ಅಂತ ಕುಕ್ಕರ್ನಲ್ಲಿ ಅವನಾರು ಬ್ಲಾಸ್ಟ್ ಅಲ್ಲಿ ಏನ್ ಸ್ವಲ್ಪನು ಕಾಮನ್ ಸೆನ್ಸ್ ಬೇಡವಾ ಇದಕ್ಕೆ ನಾನ್ ಸೆನ್ಸ್ ತಂದು ಆಮೇಲೆ ಡಿ ಜಿ ಅವರು ಇದ್ರ ಬಗ್ಗೆ ಹೇಳೋದೇ ತಪ್ಪಾ ಈ ರೀತಿ ಯಾವ ತಪ್ಪು ಇಲ್ಲ ಓಕೆ ಒಂದು ವೇಳೆ ಅದನ್ನ ಅಬ್ಜೆಕ್ಟ್ ಮಾಡೋದಾಗಿದ್ದಿದ್ರೆ ಅದನ್ನ ಅಬ್ಜೆಕ್ಟ್ ಮಾಡಬಹುದಿತ್ತಿ ಇವರು ಯಾಕೆ ಅಷ್ಟು ಅರ್ಜೆಂಟಾಗಿ ಜಂಪ್ ಮಾಡ್ತಿದ್ದೀರಿ ಅದು ಟೆರೋರಿಸ್ಟ್ ಆಕ್ಟ್ ಅಂತ ಸ್ವಲ್ಪ ಕಾಯಕ್ಕಾಗಲ್ವಾ ನಿಮ್ಗಳಿಗೆ ಆ ಅಬ್ಜೆಕ್ಷನ್ ಎತ್ಕೊಳ್ಬೇಕಾದ್ರೆ ಕರೆ ಕೆಲವು ಪ್ರಕರಣಗಳಲ್ಲಿ ನೀವು ಜಂಪ್ ಆಗಿದ್ಮೇಲೆ ಉತ್ತರ ಬೇರೆ ಬಂದುಬಿಡ್ಬೋದು ಆ ಪ್ರಕರಣದ ಹಾಗಾಗಿ ಅದ ಹೇಳ್ಬೋದು ಅದನ್ನು ಬಿಡ್ಬಿಡು ಚಿಲುಮೇನ ನಥಿಂಗ್ ಬಟ್ ಪೊಲಿಟಿಕಲ್ ಚಿಲುಮೇನ ಪಕ್ಕಕ್ಕೆ ತೊಳ್ಬಿಡೋಕ್ಕೆ ಕುಕ್ಕರ್ ಬ್ಲಾಸ್ಟ್ ತಂದುಬಿಟ್ರು ಅಂತವು ತಂದುಬಿಡ್ತಾರೆ ಕುಕ್ಕರ್ ಬ್ಲಾಸ್ಟ್ನ ನಾವು ಪಕ್ಕದ್ ತರಯೋತ್ ನಾವು ಫೋನಾಗೆ ತಗೊಂಡಾಗ್ಲೂ ಹೇಳ್ತಾ ಇದ್ರು ಅದನ್ನ ವೈಭವೀಕರಿಸಿದ ಪ್ರಮಾಣ ಸ್ವಲ್ಪ ಜಾಸ್ತಿ ಯಾರು ನಮಗೆ ಹೇಳಿ ನಮಗೆ ಹೇಳಿದ್ ನಮಗೆ ಹೇಳಿ ನಮ್ಮ ಇಷ್ಟ ನಮ್ ಇಷ್ಟ ಪದಂಗ ವೈಭವ್ ನಮ್ಗ್ ಬೇಕಾದಂಗ್ ನೀವು ಸೆಲೆಕ್ಟ್ ಮಾಡಿ ನಮಗ್ ಬೇಕಾದಂಗ್ ನಡ್ಕೋತಿರ ನೀವು ಪಾರ್ಟಿನವರು ನಮಗ್ ಬೇಕಾದಂಗ್ ನಡ್ಕೋತೀರಾ ನೀವು ಹೇಳಿ ನೋಡೋಣ ಒಳ್ಳೆ ಕಥಾಯ್ತಲಾ ಆಯ್ತಲ್ಲ ನೀವ್ ಏನ್ ಹೇಳ್ಕೊಡೋದ್ ನಮಗೆ ಅದನ್ ತೋರ್ಸಿದ್ ಪ್ರಮಾಣ ಜಾಸ್ತಿ ಯಾರು ಹೇಳಕ್ಕೆ ಒಳ್ಳೆ ಐತಲ್ಲ ಜನ ನೋಡ್ತಾರೆ ಬಿಡ್ತಾರೆ ನೀವು ಹೇಳಲ್ವಾ ನೀವು ಯಾರು ಹೇಳಕ್ಕೆ ಜನ ಓಟ್ ಹಾಕ್ತಾರೆ ಬಿಡ್ರಿ ಅಲ್ಟಿಮಾಕ್ ಜನ ಪ್ರಜಾಪ್ರಭುತ್ವದಲ್ಲಿ ಹಂಗೆ ನಮ್ಮದುವೆ ಜನ ನೋಡಿ ಜನ ನೋಡ್ತಾರೆ ಇಲ್ದರು ನೋಡಲ್ಲ ಅಷ್ಟೇ ಪದೇ ಪದೇ ಹೇಳಿದ್ದೀನಿ ನಿಮಗೆಲ್ಲ ವರ್ಷ ಐದು ವರ್ಷಕ್ಕೆ ಎಲೆಕ್ಷನು ನಮ್ಮ ವಾರಕ್ಕೆ ನಮ್ಮ ವಾರಕ್ಕೆ ನಮ್ಗೆಚಾರಕ್ಕಿಲ್ಲಿ ಎಸ್ ಇನ್ನು ಮಂಗಳೂರು ಕುಕ್ಕರ್ ಸ್ಫೋಟ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಆಡಳಿತರೋಡ ಬಿಜೆಪಿಗೂ ಒಂದು ಹೊಸ ಅಸ್ತ್ರ ಹುಡುಕ್ತಾ ಇದ್ರು ಅವರು ಸಿಕ್ಕಿದೆ ಚಾನ್ಸ್ ಅನ್ನೋ ರೀತಿಯಲ್ಲಿ ಮುಗಿ ಬಿದ್ರು ಉಗ್ರ ಉಗ್ರ ಅನ್ನೋದೇ ಡಿ ಕೆ ಶಿ ಹಾಗೆ ನಮ್ಮ ಬ್ರದರ್ಸ್ ಅಂತ ಅನ್ಬೇಕಿತ್ತೇನು ದೇಶದ ಭದ್ರತೆ ವಿಚಾರದಲ್ಲಿ ಕಾಂಗ್ರೆಸ್ ಚೆಲ್ಲಾಟ ಆಡ್ತಾ ಇದೆ ಕಾಂಗ್ರೆಸ್ ಉಗ್ರರ ಪರ ಇದೆ ಕುಕ್ಕರ್ ಸ್ಫೋಟವನ್ನು ಸಮರ್ಥಿಸುವ ಮೂಲಕ ಕರ್ನಾಟಕವನ್ನ ಭಯೋತ್ಪಾದಕ ಸ್ವರ್ಗ ಮಾಡೋಕೆ ಹೊರಬಿಟ್ಟಿದೆ ಮುಂದಿನ ಚುನಾವಣೆಯಲ್ಲಿ ಸ್ಫೋಟಕ್ಕೆ ಬೆಂಬಲ ಸ್ಫೋಟಕ್ಕೆ ಸಮರ್ಥನೆ ಅನ್ನೋ ಪದಗಳು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿದ್ದರೂ ಅಚ್ಚರಿ ಇಲ್ಲ ಅಂತ ವಾಗ್ದಾಳಿ ಎಲ್ಲ ಮಾಡ್ಬಿಟ್ಟಿದೆ ಪುಕಡೆ ಸಿಕ್ಬಿಡುದು ಅದೇ ಟ್ವಿಟಾಸುರ ತಾನೆ ಕೆಲವ್ರು ಲೀಡರ್ಸ್ಗಳು ಮಾತಾಡಿದಾರೆ ಮಾತಾಡಿದ್ ಯಾವ್ದು ನೋಡೋಣ ಇರಿ ಅಂಗೀಟಾ ಸುರ ಬೇಡ ಮಂಗ್ ಬ್ಲಾಸ್ಟ್ ಆಗಿತ್ತಲ್ಲ ಅಲ್ಲಿ ಡಿ ಕೆ ಶಿವಕುಮಾರ್ ಇದೊಂತರ ಸಿಲ್ಲಿ ಬ್ಲಾಸ್ಟ್ ಅಂತೇಳಿ ಒಂಥರ ಮಾತಾಡೋದು ಅವ್ರ ಅಭ್ಯಾಸ ಆಗಿದೆ ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡಲಿಲ್ಲ ಗುಂಡಾಗಿರಿ ಮಾಡೋರಿಗೆ ಕಳತನ ಮಾಡೋರಿಗೆ ಇವೆಲ್ಲ ಹುಡುಕ್ ಹುಡುಕಿ ತೆಗಿತಾರವ್ರು ಬಹಳ ಅನುಭವ ಇದೆ ಡಿ ಕೆ ಶಿವಕುಮಾರ್ಗೆ ಗೆ ಕಾಂಗ್ರೆಸ್ನವ್ರಿಗೆಲ್ಲ ಅಲ್ಲ ಜವಾಬ್ದಾರಿ ಏನಂತ ಪ್ರಶ್ನೆ ಇರ್ಲೇ ಇಲ್ಲ ಯಾವಾಗ ನೀನ್ ಕಳ್ಳ ಅಂತ ಬೇರೆ 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 ಏನನ್ನ ಹುಡುಕ್ ತೆಗೆಯೋದು ಕುಕ್ಕರ್ ಬ್ಲಾಸ್ಟ್ಗೂ ಇದಕ್ಕೂ ಏನ್ ಸಂಬಂಧ ಭಯೋತ್ಪಾದನಾ ಚಟುವಟಿಕೆಯನ್ನ ಇಂಡೈರೆಕ್ಟ್ ಆಗಿ ಕೊಮ್ಮಕ್ ಕೊಡೋ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು ಆಡುವ ಮಾತಲ್ಲ ಇದು ನಾನು ಅದನ್ನು ಖಂಡಿಸ್ತೇನೆ ನಿಜವಾಗ್ಲೂ ಕೂಡ ನಮ್ಮ ಪೊಲೀಸರನ್ನ ಡಿಮಾರಲೈಸ್ ಮಾಡುವಂತ ಒಂದು ಪ್ರಯತ್ನವನ್ನ ಡಿ ಕೆ ಶಿವ ಸಪೋರ್ಟ್ ಮಾಡ್ತಾ ಇಲ್ಲ ಡಿವಿಯೇಟ್ ಮಾಡ್ಲಿಕ್ಕೆ ಒಂದ್ ದೊಡ್ಡ ಪ್ರಯತ್ನ ಮಾಡಿ ಅಧಿಕಾರನ ಪೊಲೀಸ್ ಅವರಿಂದ ದುರುಪಯೋಗ ಮಾಡ್ಕೊಳ್ತೀನಿ ಭ್ರಷ್ಟಾಚಾರ ಮುಚ್ಚಿ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಮಾಡ್ತಾ ಇದೀವಿ ಅಂತ ಹೇಳ್ಕೊಳಕತ್ತ ನಾವ್ ಹೇಳಕ್ ಆಗತ್ತೆಂಟ್ ನಾವ್ ಯಾರು ಸಪೋರ್ಟ್ ಮಾಡ್ತಿಲ್ಲ ಅವ್ನು ನೇಣಾಕ್ಬಿಡ್ರಿ ನೇಣಾಕದ ಆಮೇಲೆ ಪಟ್ಟು ಕುಕ್ಕರ್ಲೆ ಆಗಿ ತಗೊಂಡೋದ ಅಂತ ಕೇಳಿ ಮಾತಾಡ್ಸ್ಕೊಂಬಂದ್ರು ಕೇಳಿದೀರ ಕಳಿಸ್ರಿ ಯಾರು ಒಬ್ಬರು ನಿಮ್ ಶಿಷ್ಯಾರ ಮಾತಾಡ್ಕೊಂಬರು ಯಾರ ನೀನು ಅಂತ ಯು ಹಾವ್ ಟೇಕನ್ ಎ ಬ್ಯಾಡ್ ಕೇಸ್ ಕಂಪಾರಿಸ್ ಸಿಂಪಲ್ ಆಸ್ ಸಿಂಪಲ್ ಆಸ್ ಇಟ್ ಇಸ್ ಒಂದು ವೇಳೆ ಚಿಲುಮಿಯನ್ನು ಮುಚ್ಚಾಕಲಿಕೆ ಓಟ್ರದಿದ್ದು ಯು ಶುಡ್ ಫಾಟ್ ಬ್ಯಾಕ್ ಫಾಟ್ ಬ್ಯಾಕ್ ಅದು ಏನೋ ಮಿಸ್ಟೇಕು ಕುಕ್ಕರ್ ಬ್ಲಾಸ್ಟ್ ಏನ್ರಿ ಕುಕ್ಕರ್ ಅಂತರ ನಿಮ್ಗೇನು ಗೊತ್ತು ನೀವು ಓಮ್ ಮಿನಿಸ್ಟರ್ ಆಗಿ ಗೊತ್ತಾಗತ್ತಾಗ ಉತ್ತರ ಕೊಡ್ತೀವಿ ಕುಕ್ಕರ್ ಬ್ಲಾಸ್ ಹಾಂ ಕೊಡ್ತಾರಾಗ ಉತ್ತರನ ಓಕೆ ಎಸ್ ಇನ್ನು ಇಟ್ಸ್ 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 ವರ್ಚುಯಲಿ ಬೇಸ್ಡ್ ಆನ್ ಚೈಲ್ಡಿಶ್ನೆಸ್ ಅಷ್ಟೇ ನಾಳೆ ಅಧಿಕಾರಕ್ಕೆ ಬರಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇರೋ ವ್ಯಕ್ತಿಗಳು ಈ ರೀತಿ ಅಲ್ಲ ನಿಲುವುಗಳನ್ನು ತೊಗೊಳೋದು ಭದ್ರತೆ ವಿಚಾರಕ್ಕೆ ಬಂದಾಗ ಎಸ್ ಯಾವ ಅಲ್ಟೋ ಪಲ್ಟಗಳು ಸುಮ್ಮನೆ ಫುಟ್ಪಾತಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ಓಕೆ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದಾಗ ಆಸೆ ಇಟ್ಕೊಂಡಿರಲ್ಲ ಮತ್ತೆ ಎಸ್ ಎಸ್ ಬೊಮ್ಮಾಯಿ ಸರ್ ರಾಜಕೀಯಕ್ಕೆ ಬಂದ ಏನಾಯ್ತು ಮುಖ್ಯಮಂತ್ರಿ ಸೆಂಟ್ರಲ್ ಸ್ಟೇಜ್ಗೆ ಹೆಂಗೆ ಪಿಯಿಂದ ಪ್ರಾಮುಖ್ಯತೆ ನಡ್ಡಾ ಬಿಜೆಪಿ ಎಲ್ಲ ಎಲ್ಲ ಎಲ್ಲರು ಹೊಗಳಿದ್ದಾರೆ ಬಿಜೆಪಿಯವರು ಯಾರನ್ನ ಯಡಿಯೂರಪ್ಪ ಯಡಿಯೂರಪ್ಪನವ್ರನ್ನ ಇನ್ನೇನು ಮಾಡೋಕ್ಕಾಗತ್ತೆ ಬಿಟ್ಟು ಇವತ್ತು ಬೊಮ್ಮಾಯಿಯವರು ಜೊ ಜೊತೆಲೆ ಕಾರ್ಖಾರ್ಲ್ಲೂ ಓಡಾಡಿದ್ದಾರೆ ಇಲ್ಲಿವರೆಗೂ ಸಬ್ಸಪ್ರೇಟ್ ಆಗಿ ಓಡಾಡ್ತಿದ್ರಂತೆ ವೇದಿಕೆಯಲ್ಲಿ ಫುಲ್ ಮಾತಂತೆ ಏ ನಂದು ಅವ್ರದ್ದು ತಂದೆ ಮಗನ ಸಂಬಂಧ ಅಂದರು ಹಾ ಅದಕ್ಕೇನೀಗ ತಂದೆ ಮಗನ ಸಂಬಂಧ ಆದರೆ ಹೇಳ್ಬೇಡ್ರಿ ರೇ ತಂದೆ ಮಕ್ಳು ಕೇಸ್ ನಾವು ನೋಡಿಲ್ವಾ ಆಯ್ತು ಎಂತೆಂತ ಕೇಸ್ ನೋಡಿದೀವಿ ತಂದೆ ಮಕ್ಕಳು ಹ್ಞೂ ತಂದೆ ಮಕ್ಕಳು ಸಂಬಂಧ ಅಂತ ಪವಿತ್ರ ಅಂತ ಏನು ಹೇಳಕ್ ಬರಬೇಡಿ ನಮಗೆ ಮೆಜಾರಿಟಿ ಕೇಸಲ್ಲಿ ನಿಜ ಅಷ್ಟೇ ಹೌದು ಹಾ ಸರಿ ಇದೆಲ್ಲ ಹೊಗಳಿದ್ದಾರೆ ಯಡಿಯೂರಪ್ಪನವ್ರು ಕೂಲಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ ಪಕ್ಷ ಕಟ್ಟಿದ್ದು ನಾನು ನನಗೆ ನನ್ನದೇ ಆದ ಶಕ್ತಿ ಇದೆ ನಾನು ಯಾರು ಮುಗ್ಸಕ್ಕಾಗಲ್ಲ ಎಲ್ಲ ಪ್ರೋಗ್ರಾಮು ಕ್ಯಾನ್ಸಲ್ ಮಾಡಿ ಇವತ್ತು ಹೋಗ್ತಾ ಇದ್ದೀನಿ ಹೌದು ಇನಿಷಿಯಲ್ ಏನು ಬಂದಿರಲಿಲ್ಲ ಈಗ ಹೋಗ್ತಾ ಇದ್ದೀನಿ ಕೊಪ್ಪಳಕ್ಕೆ ಅಂತ ಹೇಳಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಷ್ಟೇನಾ ಆದಂಥ ಒಂದು ಶಕ್ತಿ ಇದೆ ಪಕ್ಷ ಬಲಪಡಿಸಿದ್ದೇನೆ ಪಕ್ಷವನ್ನು ಅಧಿಕಾರಕ್ಕೆ ಶ್ರಮ ಹಾಕಿದ್ದೇನೆ ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತ ಅದನ್ನೇ ಮುಂದುವರಿಸುತ್ತೇವೆ ಇದರಲ್ಲಿ ಏನೋ ಸತ್ಯಾಂಶ ಇಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಹೋಗ್ತಾ ಇದ್ದೇನೆ ಯಾವುದೋ ಕಾರ್ಯಕ್ರಮ ತಪ್ಪಿಲ್ಲ ಯಾವುದೋ ಸರ್ಕಾರದ ಕಾರ್ಯಕ್ರಮ ಇದ್ದಾಗ ನಾನು ಹೋಗೋದು ಸರಿಯಲ್ಲ ನಾನು ಹೋಗೋದಿಲ್ಲ ಕೊನೆ ಆಹ್ವಾನ ಬಂತು ಅಂತ ಆದ್ರೇನೋ ಸತ್ಯಾಂಶ ಇಲ್ಲ ನಾನು ಇವತ್ತು ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ ಅದಾದ್ಮೇಲೆ ಬರಲೇಬೇಕು ಅಂತ ಒತ್ತಾಯ ಬಂದುದರಿಂದ ಸ್ವತಃ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬರ್ತಾ ಇದ್ನ ಅಲ್ಲಿ ಕಾರ್ಯಕ್ರಮ ಯಾವುದೇ ರೀತಿಯ ಭಿನ್ನ ಅದು ತಂದೆ ಮಗನ ಸಂಬಂಧ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಅದು ಬರೋದಿಲ್ಲ ಅವ್ರದ್ದು ಅವ್ರ ಮನೆಗೆ ಬಾಗ್ಲನೂ ಇಲ್ಲ ಕಿಟಕಿನೂ ಇಲ್ಲ ಏನೂ ಇಲ್ಲ ಕರ್ನಾಟಕಕ್ಕೆ ಸಬ್ಸೆ ವರಿಷ್ಠ ನೇತಾ ಪಿತಾಮ ಯಡಿಯೂರಪ್ಪ ಜಿ ಸಮಯ ಥಾ ಡ್ಯಾಮೇಜ್ ಆಗ್ತಾ ಇದೆ ಅಂದ ತಕ್ಷಣ ಡ್ಯಾಮೇಜ್ ಕಂಟ್ರೋಲಿಗೆ ಮುಂದಾಗ್ಬಿಡ್ತಾರೆ ಯಡಿಯೂರಪ್ಪನವ್ರಿಗೆ ಈಗ ಸ್ವಲ್ಪ ಶವಾಸನೆ ಇಷ್ಟೆಲ್ಲ ಆದಮೇಲೆ ಅವ್ರು ಇನ್ನೂ ಡಿಪೆಂಡ್ ಮಾಡ್ತಿದ್ದಾರೆ ಡಿಪೆಂಡ್ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಜೈನ್ ಏನಿಲ್ಲ ನಿಮ್ಗೆ ಅವ್ರನ್ನ ಬಹಳ ಪಕ್ಕಕ್ಕೆ ತಳ್ಳೋದ್ರಿಂದ ಬಟ್ ಅವ್ರು ಕೊಡೋ ಮೆಸೇಜ್ ಕೊಟ್ಟು ಲಾಸ್ ಕೊಟ್ಟೆ ಕೊಡ್ತಾರೀ ಯಾರು ಕೊಡಲ್ಲ ಒಳ್ಳೆ ಕತೆ ಆಯ್ತಲ್ಲ ದುಮ್ 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 ಅಂತ ನೀವು ಓಡಾಡ್ರಿ ವಾಪೀಸಲ್ಲಿ ಅಲ್ಲ ಸರ್ ಅವರು ಅವ್ರ ಪಾರ್ಟಿಯಲ್ಲಿ ಇರಲಿ ನಿಮ್ದು ಹೇಳ್ರಿ

ಇನ್ನು ಇತ್ತ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನೋ ಸ್ಥಿತಿ ಇದೆ ಕೂಸು ಹುಟ್ಟುವ ಮೊದಲೇ ಕುಲಾವೆ ಅನ್ನೋ ಹೇಳಿ ಅಧಿಕಾರಕ್ಕೆ ಬರೋ ಮೊದಲೇ ಸಿದ್ದರಾಮಯ್ಯ ಎಡಿಕೇಶನ್ ನಡುವೆ ಸಿಎಂ ಕುರ್ಚಿ ಕದನ ನಡೆದಿರೋದು ಎಲ್ರಿಗೂ ಗೊತ್ತಿದೆ ಅವಕಾಶ ಸಿಕ್ಕಾಗಲಿಲ್ಲ ಹೈಕಮಾಂಡ್ ಪ್ಯಾಚ್ ಅಪ್ ಕೆಲಸ ಮಾಡುತ್ತಲೇ ಇರುತ್ತೆ ಪ್ರತ್ಯೇಕ ರಥಯಾತ್ರೆಗಳಿಗೂ ಹೈಕಮಾಂಡ್ ಬ್ರೇಕ್ ಹಾಕಿದೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರೋ ಬಿಜೆಪಿ ಕಾಂಗ್ರೆಸ್ಗೆ ಪವರ್ ಕ್ಯಾನ್ಸರ್ ಶುರುವಾಗ್ಬಿಟ್ಟಿದೆ ಸಿದ್ದು ಡಿಕೆ ಇಬ್ರು ನಾನೇ ಸಿಎಂ ಅಭ್ಯರ್ಥಿ ಅಂತ ತಮ್ಮ ಶಕ್ತಿ ವ್ಯಯ ಮಾಡ್ಕೊತಿದ್ದಾರೆ ಖರ್ಗೆ ಬರ್ತಾರೆ ಅಂತ ಪರಮೇಶ್ವರ್ ಟವೆಲ್ ಹಾಕಿದ್ದಾರೆ ಇದು ಗೊತ್ತಾಗಿ ಸಿದ್ದು ಸೀರಿಯಸ್ ಆಗಿ ಅವ್ನು ಯಾವ ಒಂದು ಟ್ವೀಟ್ ಬರೀತಿರೋನೇ ಅದ್ರಂತ ಇನ್ಮೇಿಂದ ಕೆಳಗೆ ಹಾಕ್ಬೇಕು ಹೆಸರು ಹೆಸರಾಕ್ಬೇಕು ಬೈಲೈನ್ ಹಾಕ್ರಿ ಯಾರೋ ಟ್ವೀಟ್ ಬರೀತಾ ಅವನು ಅಂತ ಟ್ವೀಟು ಬೈಲ ಟ್ವೀಟೈನಲ್ಲಿ ಬೈಲೈನ್ ಹಾಕ್ಬೇಕು ಇನ್ಮೇಂದ ನೀವು ಈ ಸ್ಟೋರಿ ಬರೆದವರು ಇವರು ಅಂತಿಲ್ವಾ ಈಗ ಅಪ್ಪ ಅಮ್ಮ ಇಲ್ದಾರ ಟ್ವೀಟ್ ಹಾಕ್ಬೇಡಿ ನೀವು ಪಾರ್ಟಿ ಅಭ್ಯಪಾರಿಗಳ ಥರ ಪಾರ್ಟಿನೇ ಅಲ್ವಾ ಸರ್ ಅಂದರೆ ಪಾರ್ಟಿನೇ ಎಲ್ಲದಕ್ಕೂ ಕಚ್ಚಡಗಳು ಹೊಲ್ಕಟ್ಟುಗಳು ಅಂತ ಪಾರ್ಟಿ ಬೈತೀವಿ ನೀವು ನೆಕ್ಸ್ಟು ಇದ್ರೆ ಅವ್ನು ಯಾವ ಜವಾಬ್ದಾರಿ ಅಂತ ಹೆಸರು ಹಾಕ್ರಿ ಇನ್ಮೇಿಂದ ಕಂಡುಕಂಡಿದ್ದಕ್ಕೆಲ್ಲ ಟ್ವೀಟ್ ಅಂತೆ ನನ್ನ ಹತ್ರ ಬೈಟ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ ಅನ್ನೋದನ್ನ ಅವರು ಕೂಡ ಒಪ್ಕೊಂಡಿದ್ದಾರೆ ನನಗೆ ಸಿದ್ದರಾಮಯ್ಯ ಅವ್ರಿಗೆ ಯಾವ್ದಾದ್ರು ಒಂದು ಸಣ್ಣ ಸನ್ನಿವೇಶದಲ್ಲಿ ನಾವಿಬ್ರು ಕಿತ್ತಾಟ ಮಾಡಿದೀವಿ ಅಂತ ಒಂದ್ ಇನ್ಸಿಡೆಂಟ್ ಹೇಳಿ ನೋಡೋಣ ಒಂದ್ ಇನ್ಸಿಡೆಂಟ್ ನೀವು ಮಾಧ್ಯಮಕ್ಕೆ ಇಪ್ಪತ್ತು ಜಿಲ್ಲೆಗಳ ಮೊದಲನೇ ಹಂತದ ಪ್ರವಾಸವನ್ನ ನಾವು ನಿಮಗೆ ತಿಳಿಸ್ತೇವೆ ಎಲ್ಲ ಎಲ್ಲ ಲೀಡರ್ಸ್ ಸರ್ ಒಂದ್ ಇನ್ಸಿಡೆಂಟ್ ಅದ್ರೆ ಕೊಪ್ಪಳದಲ್ಲಿ ಹೋಗ್ಬಿಟ್ಟು ಐದು ಜನ ಇದ್ದಾರೆ ಅದ್ರ ಮಾಡ್ಬಹುದು ಒಂದು ಪಕ್ಕದಲ್ಲೊಂದು ಅಟ್ಯಾಚ್ಮೆಂಟ್ ಇರುತ್ತಲ್ವೇ ಯಾವ್ದೋ ಫಿಲಮ್ ಅಲ್ಲಿ ಬಂದಿತ್ತಲ್ಲಪ್ಪ ಏ ದೋಸ್ತಿ ಏ ಆ ಟೈಪ್ ಒಂದು ಸ್ಕೂಟರ್ ತಕೊಂಡು ಓಡಾಡ್ರಿ ಇಬ್ರು ಫ್ರೆಂಡ್ಸ್ ಅಂತ ಅಷ್ಟೇ ನಾನು ನೆನಪಕ್ಕೆ ಬರತಿ ಇಲ್ಲ ಅಂದ್ರೆ ಅಲ್ವಾ ಎಸ್ いや ಇಲ್ಲ ಅಂದ್ರೆ 나ਵੇਂง ಇಲ್ಲ ಯಾವದೋ ಹೌದು ದಿಬ್ಬಡರ್ತಿದ್ದೀರಿ ಏನಕ್ಕಾಗತ್ತೆ ಅಷ್ಟೇ ನಾವೇನು ಮಾಡೋಕ್ಕಾಗುತ್ತೆ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇರೋದು ಯಾರಪ್ಪ ನಾನೇನು ಸನ್ಯಾಸಿನ ಅಂತ ಅಂದಿರೋರು ಯಾರಪ್ಪ ಪರಮೇಶ್ವರ್ ಅವರು ಆಮೇಲೆ ಶಿವಕುಮಾರ್ ಶಿವಕುಮಾರ್ ಆಮೇಲೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎಲ್ಲರು ಅದು ಯಾರು ಒಬ್ಬರಾಗ್ಬೇಕಾದ್ರೆ ಇನ್ನೊಬ್ಬರು ಬೀಳ್ಬೇಕಲ್ಲಪ್ಪ ಕೆಳಕ್ಕೆ ಹೌದು ಇಲ್ಲ ತ್ಯಾಗಮಯಿ ಆಗಿ ತ್ಯಾಗಮೂರ್ತಿ ಅಂತ ಸುತ್ತ ಡಿ ಕೆ ಅನೌನ್ಸ್ ಮಾಡಿದ್ರಾಯ್ತು ನಾನು ಚೀಫ್ ಮಿನಿಸ್ಟರ್ ಆಗಲ್ಲ ನನಗೆ ಬೇಡ ನಾನು ಸಿದ್ದರಾಮಯ್ಯವ್ರನ್ನ ಸಿ ಎಂ ಮಾಡೋದೇ ನನ್ನ ಗುರಿ ಅಂತ ಅನೌನ್ಸ್ ಮಾಡಿ ಅದೇ ಆಗ್ಬಿಡುತ್ತೆ ಸರ್ ಪಾಪ ಅವ್ರ ಸಮುದಾಯದ ಇದರಲ್ಲೇನೆ ಸ್ಟೇಜ್ ಮೇಲೆ ಶಕ್ತಿ ತುಂಬಿ ಅಂತ ಹೇಳಿ ಆ ಕೆಳಗಡೆ ಒಬ್ಬರು ಕಾಲಕೊಂಡು ಕೂತಿರೋದು ಇದೇನು ನಥಿಂಗ್ ನ್ಯೂ ರಾಜಕೀಯ ಅಂದ್ರೆ ರಾಜಕೀಯ ಅಂದಾಗಲೇ ಅದು ಒಂದು ಇನ್ನೊಂದು ವಿರೋಧ ಪಕ್ಷದ ಜೊತೆ ಪ್ರತಿಪಕ್ಷದ ಜೊತೆ ಜಗಳ ಇಂದು ಪಕ್ಷದ ಒಳಗಡೆಯ ಜಗಳ ಇದೇನು ಹೊಸದಲ್ಲ ಏನು ನಂದು ಅವ್ರದ್ದು ಒಂಚೂರು ತೋರಿಸಿ ಅಂತಂದರೆ ಯು ಆರ್ ಲೈಯಿಂಗ್ ಅಷ್ಟೇ ಯು ಆರ್ ಸಿಂಪ್ಲಿ ಲೈಯಿಂಗ್ ಡಿ ಕೆ ಶಿವಕುಮಾರ್ ಏನು ಇಲ್ಲ ಹೌದು ಅದಕ್ಕೆ ಅದಕ್ಕೆ ಪ್ರೂಫ್ ತರೋಕ್ಕಾಗತ್ತ ನಾವು ಭಾಳ ಕರಪ್ಷನ್ ಕೇಸಸ್ಸು ನಮ್ಮ ಮುಂದೆ ನಡೀತಿರತ್ವೆ ಪ್ರೂಫ್ ತಗೊಂಬ ಅಂದರೆ ಎಲ್ಲಿಂದ ತರೋಣ ಎಲ್ಲಿಂದ ತರೋಣ ಅದಕ್ಕೆ ಪ್ರೂಫು ಅಷ್ಟೇ ಓಕೆ